ಇದ್ರ ಜೊತೆಗೆ ಸರ್ ಈಗಲೇ ಸಾಕಷ್ಟು ಉದಾಹರಣೆ ಹೇಳಿದ್ರೆ ಅಮ್ಮನವ್ರಿಗೆ ಅಂದ್ರೆ ಒಬ್ಬ ವ್ಯಕ್ತಿ ಈ ತರದ ಒಂದು ಬದುಕನ್ನ ಪರಿಪೂರ್ಣ ಬದುಕನ್ನ ಬದುಕಬಹುದಂತ ಒಂದು ಆ ತರದ ಒಂದು ಸಾಧ್ಯತೆ ಅಮ್ಮ ಬದುಕಿದ್ದು. ಆ ನಂತರಲ್ಲಿ ಹೇಮಾ ಚೌಧರಿ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾರೆ ಸ್ವಾಭಿಮಾನ ಅನ್ನೋ ಪದ ಇದ್ರೆ ಅದಕ್ಕೆ ಡಿಕ್ಷನರಿ ಒಂದು ಹೊಸ ಪದ ಅಂತಂದ್ರೆ ಅದು ಲೀಲಾವತಿ. ಅಯ್ಯೋ ಸತ್ಯ ರೀ, ಸ್ವಾಭಿಮಾನ ಅದೊಂದು ಪದ ಅಂದ್ರೆ ಸ್ವಾಭಿಮಾನ ಅಂದ್ರೆ ಅಮ್ಮನೇ, ಅಮ್ಮ ಅಂದ್ರೆ ಸ್ವಾಭಿಮಾನ. ಅವರು ಒಂದೇ ಒಂದು ಮಾತು ಹೇಳ್ತಾರೆ ಸಂಸ್ಕೃತ ಭಾಷೆಯಲ್ಲಿ, ಅನಾಯಾಸೇನ ಮರಣಂ, ಯಾವ ಒಂದು ಆಯಾಸ ಇಲ್ದಿರ ಮರಣ ಸಿಗ್ಬೇಕಂತೆ, ವಿನಾಧೈನೇನ ಜೀವನಂ, ನನಗೇನಾದ್ರೂ ಕೊಡಪ್ಪ ನನಗೇನಾದ್ರೂ ಕೊಡಪ್ಪ ಅಂತ ಕೈವಡ್ಡ ಪರಿಸ್ಥಿತಿ ಬರಬಾರ್ದಂತೆ, ಜೀವನ ಆಗಿರ್ಬೇಕಂತೆ. ಸೊ ಸ್ವಾಭಿಮಾನ ಅಲ್ಲೇ ಅಡಗಿದೆ. ತುಕಾರಾಮ್, ಸಂತ ತುಕಾರಾಮ್ ಇದರಲ್ಲಿ ನನಗೆ ಎಷ್ಟು ಸರಿ ಹೇಳ್ತೀನೋ ತಪ್ಪು ನನಗೆ ಗೊತ್ತಿಲ್ಲ, ಅದು ಏನಾದ್ರೂ ನಮ್ಮ ಮಾತಾಡದಲ್ಲಿ ಮತ್ತೇನು ನಾನು ಕೇಳ್ತೇನೆ, ನಮ್ಮ ಮಾತಾಡದಲ್ಲಿ ತಪ್ಪಿದ್ರೆ ಕ್ಷಮಿಸಿ. ತುಕಾರಾಮ್ ಚಿತ್ರದಲ್ಲಿ ಏನಾಗುತ್ತೆ, ಅವರ ಕೆಲಸ ಕಳ್ಕೊಂಡ್ಬಿಡ್ತಾರೆ, ಪಾಂಡುರಂಗದ ಧ್ಯಾನದ ಮೇಲೆ ಕೂತ್ಕೊಂಡ್ಬಿಟ್ಟು ಹೊಲ ಹೊತ್ತುರಿದೋಗ್ಬಿಡುತ್ತೆ ಜೋಳದ ಹೊಲ, ಹೊರಗಡೆ ಹೊಟ್ಟೋಗು ನಿನ್ಗೆ ಏನು ಬೇಡ, ಏನೇನಿದೆ ನಿಂದು ಅಂತ, ನಂದೊಂದು ಮನೆ ಇದು ಎಲ್ಲ ಬರ್ಕೊಟ್ಬಿಟ್ಟು ಹೊರಡು ಅಂತ ಹೇಳ್ತಾರೆ. ಹೊರಟು ಬರ್ತಾ ಇರ್ತಾರೆ. ಇಲ್ಲಿ ಭುವಾ ಮಹಾರಾಜ್ ಅಂತ ನಮ್ಮ ಇವರು ಬಾಲಕೃಷ್ಣ ಅವರು, ಅವರು ಎದುರಲ್ಲಿ ಸಿಗ್ತಾರೆ. ಏಯ್ ತುಕ ಬಾರೋ ಇಲ್ಲಿ ಅಂತ ಹೇಳ್ತಾರೆ. ಏನ್ ಮಹಾಸ್ವಾಮಿಗಳೇ ಅಂತ ಕೇಳ್ತಾರೆ. ಬಾರೋ ಇಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿ ಅನ್ನೋ, ಹೌದು ಸ್ವಾಮಿ ಅಂತ ಹೇಳ್ತಾರೆ. ಹಾ ನನಗೆ ಗೊತ್ತಿತ್ತು ನೀ ಕಳ್ಕೊತೀಯ ಅಂತ, ಸರಿ ಹೋಗ್ಲಿ ಬಿಡು, ಎಲ್ಲ ನನಗೆ ಎದುರು ಮಾತಾಡಿ ನೀನು ನಿನ್ನ ಪಾಂಡುರಂಗನ ಮೇಲೆ ನೀನು ಇದು ಮಾಡಿದೆಯಲ್ವಾ, ಬಾ ನಿನ್ಗೊಂದು ಒಳ್ಳೆ ಬದುಕಕ್ಕೆ ದಾರಿ ಹೇಳ್ಕೊಡ್ತೀನಿ. ಏನು ಹೇಳಿ ಮಹಾಸ್ವಾಮಿ, ನಾನು ನಿಮ್ಗೆ ಧನ್ಯನಾಗ್ತೀನಿ, ನಾನು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ಕಿಣ್ಣ ಒಂದು ಕೈಲಿ ಕೊಡ್ತಾರೆ. ತಗೋ ಇದನ್ನು ಹಿಡ್ಕೊಂಡು ಹೋಗಿ ಕವಳ ತಾಯಿ ಅಂತ ಬೇಡ್ಕೊಂಡು ಹೋಗು, ಹಂಗೆ ತಗೊಂಡ್ರೆ ಛೇ ಅಂತಂತ ಹೇಳ್ಬೋದು. ಬಿಸಾಕ್ ಮನುಷ್ಯನಿಗೆ ಭಿಕ್ಷೆ ಎತ್ತಿ ಬೇಡಪ್ಪ ಬಾಳ ಪರಿಸ್ಥಿತಿ ಬರಬಾರ್ದು ಅಂತಂತ ಹೇಳಿ ಹೇಳ್ತಾರೆ. ಬೇಡಿದರೆ ಬೇಡಬಹುದು ಹರಿ ಹತ್ರ, ಬೇಡಬಾರದು ನರನ ಹತ್ರ. ಸತ್ಯ ಆಧ್ಯಾತ್ಮಿಕ ಮೈಕೋದಲ್ಲಿ ನಿಗದ್ಕೋತಾ ಇದೆ ಸ್ವಾಭಿಮಾನ. ಆ ಮಟ್ಟಕ್ಕೆ ಒಬ್ಬ ದೈವ ಭಕ್ತನು ಕೂಡ ಅವಮಾನ ಆಗ್ತದೆ ಅನ್ನೋದು ಕೆಲವು ಗೊತ್ತಿದ್ದಾಗ್ತದೆ, ಕೆಲವು ಗೊತ್ತಿಲ್ದಿರ ಯಾರೋ ಹೇಳ್ಬಿಡ್ತಾರೆ. ಗೊತ್ತಿಲ್ದಿರೋದಕ್ಕೆ ಕ್ಷಮೆ ಇರಬೇಕು, ಗೊತ್ತಿದ್ದು ಮಾಡುವಂಥದ್ದು ಅಪರಾಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.